हाय हेलो नमस्ते एंड वेलकम बैक टू माय चैनल नानिवत्तु तुम्बने ईजी मत्ते क्विक मटन बिरियानी यहाँ रीति अंत तोर्सकोड्ता सिंपल रेसिपी नोड़ोक्के मुंचे इदे फस्ट टाइम नीवु नन्न चैनल नोड़ता इद्रे प्लीज सब्सक्राइब माड़ी पक्कदल्लिरो बेल आइकॉन क्लिक माड़ी रेसिपी बेकागिरुवंत इंग्रेडिएंट्स नोड़ोण बन्नी मटन ईरुळ्ळि लेमन शुंठि बेल्लुळ्ळि पेस्ट एण्णे उप्पु टोमेटो ग्रीन चिल्ली बासमति राइस मत्ते नार्मल राइस गरम मसाला सांबार सोप्पु तुप्प चक्के लवंग एलक्की मोसरु पुदीना धनिया पाउडर गरम मसाला अरिशिण पुड़ी रेड चिल्ली पाउडर फस्ट ना मटन चेन्नागि बेयिसिकोळ्ळोण ओंदु कुक्करल्लि क्लीन माडिट्टिरुवंत मटन हाकोळ्ळोण नानिल्लि 1 केजी मटन तगोंडिदीनि मत्ते 1.5 टी स्पून अष्टु उप्पन्न हाकोळ्ळोण ओंदु अर्ध लोटदष्टु नीरन्नु कूड हाकि शुंठि बेळ्ळुळ्ळि पेस्ट 2.5 टी स्पून अष्टु हाकोळ्ळोण ಏಕೆಂದರೆ ನಾವು ನೆಕ್ಸ್ಟ್ ಬಿರಿಯಾನಿಗೆ ಹಾಕೋಬೇಕಲ್ವಾ ಸೋ ಹಾಗಾಗಿ ಇಲ್ಲಿ ಸ್ವಲ್ಪ ಹಾಕೊಳ್ಳೋಣ ಚೆನ್ನಾಗಿ ಒಂದಸಲ ಮಿಕ್ಸ್ ಮಾಡ್ಕೊಂಡು ನಾವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಟ್ಟು ಒಂದು 3 ರಿಂದ 4 ವಿಷಲ್ ನ ಕೂಗಿಸ್ಕೊಳ್ಳೋಣ ಈಗ ಇದು ರೆಡಿ ಆಗಿದೆ ಓಪನ್ ಮಾಡಿ ನೋಡೋಣ ನೋಡಿ ತುಂಬಾ ಚೆನ್ನಾಗಿ ಮಟನ್ ಕುಕ್ ಆಗಿದೆ ಈಗ ಇದು ರೆಡಿ ಆಗಿದೆ ಇದನ್ನ ಪಕ್ಕಕ್ಕೆ ಎತ್ತಿಟ್ಟು ನೆಕ್ಸ್ಟ್ ಬಿರಿಯಾನಿ ಯಾವ ರೀತಿ ಮಾಡೋದು ನೋಡೋಣ ಒಂದು ತಳ ಗಟ್ಟಿ ಇರುವಂತ ಪಾತ್ರೆ ತಗೊಳ್ಳೋಣ ಪಾತ್ರೆಗೆ 100 ml ಅಷ್ಟು ಆಯಿಲ್ ನ ಹಾಕೊಂಡಿದ್ದೀನಿ ನೆಕ್ಸ್ಟ್ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆಡ್ ಮಾಡ್ಕೊಳ್ಳೋಣ ಈಗ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ನಾನು ಚಕ್ಕೆ ಒಂದು 2 ಇಂಚಸ್ ತಗೊಂಡಿದ್ದೀನಿ ಲವಂಗ 6 ರಿಂದ 7 ಮತ್ತೆ ಏಲಕ್ಕಿ 3 ತಗೊಂಡಿದ್ದೀನಿ ಈಗ ಈ ಮಸಾಲಾ ಪದಾರ್ಥ ಚೆನ್ನಾಗಿ ಆಯಿಲ್ ಅಲ್ಲಿ ಫ್ರೈ ಆಗಿದೆ ನೆಕ್ಸ್ಟ್ 5 ರಿಂದ 6 ಹಸಿ ಮೆಣಸಿನಕಾಯಿ ಹಾಕಿ ಇದನ್ನು ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಇದು ರೆಡಿ ಆಗಿದೆ ನೆಕ್ಸ್ಟ್ 500 ಗ್ರಾಂ ಅಷ್ಟು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಟಿರುವಂತ ಈರುಳ್ಳಿನ ಹಾಕೊಳ್ಳೋಣ ನಮಗೆ ಬಿರಿಯಾನಿಲಿ ಟೇಸ್ಟ್ ಅಂತ ಹೇಳಿದ್ರೆ ಅದು ಈರುಳ್ಳಿ ಇದೆ ತುಂಬಾನೇ ಚೆನ್ನಾಗಿ ಕುಕ್ ಆಗಬೇಕು ಈರುಳ್ಳಿ ಇಲ್ಲ ಅಂತ ಹೇಳಿದ್ರೆ ಬಿರಿಯಾನಿ ಟೇಸ್ಟ್ ಫುಲ್ ಚೇಂಜ್ ಆಗೋಗುತ್ತೆ ನಾನು ಒಂದು ಅರ್ಧ ಟೀಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿ ಪ್ಲೇಟ್ ಕ್ಲೋಸ್ ಮಾಡಿಟ್ಟು ಒಂದು 5 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳೋಣ ನೋಡಿ ಕೈ ತಿರುಗಿಸ್ತನೇ ಇರಬೇಕು ಇಲ್ಲ ಅಂದ್ರೆ ಈರುಳ್ಳಿ ತಲ ಇಡ್ಕೋ ಬಿಡುತ್ತೆ ಈಗ ಇದು ಚೆನ್ನಾಗಿ ಈರುಳ್ಳಿ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಅಲ್ಲಿ ಫ್ರೈ ಆಗಿದೆ ನೆಕ್ಸ್ಟ್ ಪುದೀನಾ ಹಾಕೊಳ್ಳೋಣ ಪುದೀನಾ ಒಂದು ಹಿಡಿ ಪುದೀನಾ ತಗೊಂಡಿದ್ದೀನಿ ನಾನು ನೆಕ್ಸ್ಟ್ ಸಾಂಬಾರ್ ಸೊಪ್ಪನ್ನು ಒಂದು ಹಿಡಿ ತಗೊಂಡಿದ್ದೀನಿ ಹಾಕಿ ಆಯಿಲ್ ಅಲ್ಲೇನೇ ಚೆನ್ನಾಗಿ ಫ್ರೈ ಮಾಡ್ಕೊಂಬೇಕು ಪ್ಲೇಟ್ ಕ್ಲೋಸ್ ಮಾಡಿಟ್ಟು ನಾವು ಇದನ್ನ ಕೂಡ ಒಂದು 5 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳೋಣ ಈಗ ರೆಡಿ ಆಗಿದೆ ನೋಡಿ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ನಾನು ಇಲ್ಲಿ 3.5 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋಂತ ಇದೀನಿ ನಾವಲ್ಲಿ ಮಟನ್ ಕುಕ್ ಮಾಡಬೇಕಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀವಿ ಸೋ ಇಲ್ಲಿ 3.5 ಟೀ ಸ್ಪೂನ್ ಅಷ್ಟು ಹಾಕೊಂಡು ಇದನ್ನ ರಾಸ್ ಮೇಲೆ ಹೋಗೋ ತನಕನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಎಲ್ಲಾನುವೇ ಲೋ ಫ್ಲೇಮ್ ಅಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿ ಇದನ್ನ ನಾವು ರಾಸ್ ಮೇಲೆ ಹೋಗೋ ತನಕನು ಫ್ರೈ ಮಾಡ್ಕೊಂಡಿರೋದಾಗಿದೆ ನೆಕ್ಸ್ಟ್ ಟೊಮೆಟೊ ಹಾಕೊಳ್ಳೋಣ ನಾನು ಇಲ್ಲಿ ಮೀಡಿಯಂ ಸೈಜ್ 5 ಟೊಮೆಟೊನ ತಗೊಂಡಿದ್ದೀನಿ ಟೊಮೆಟೊ ಚೆನ್ನಾಗಿ ಕುಕ್ ಆಗಬೇಕು ಇದನ್ನ ನನಗೆ ಪ್ಲೇಟ್ ಕ್ಲೋಸ್ ಮಾಡಿಟ್ಟು ಒಂದು 5 ಮಿನಿಟ್ಸ್ ಕುಕ್ ಮಾಡ್ಕೊಂತೀನಿ ನೋಡಿ ಈಗ ಒಂದು 5 ಮಿನಿಟ್ಸ್ ಆಗಿದೆ ತುಂಬಾ ಚೆನ್ನಾಗಿ ಕುಕ್ ಆಗಿದೆ ಟೊಮೆಟೊ ಈಗ ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಬೇಯಿಸಿ ಇಟ್ಟಿರುವಂತ ಮಟನ್ ನ ಇದಕ್ಕೆ ಆಡ್ ಮಾಡ್ಕೊಳ್ಳೋಣ ಮಟನ್ ನಾನು ಇಲ್ಲಿ 1 ಕೆಜಿ ತಗೊಂಡಿದ್ದೀನಿ
ಇದನ್ನು ಚೆನ್ನಾಗಿ ಮಸಾಲೆ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೆಕ್ಸ್ಟು ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ ಮತ್ತು ಅರಿಶಿನ ಪುಡಿ ಮೂರನ್ನೂ ಹಾಕ್ಕೊಳ್ಳೋಣ. ಹಾಕಿ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ ಗರಂ ಮಸಾಲ ಅಂತ ಹೇಳಿದ್ರೆ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಮೂರನ್ನೂ ಲೈಟಾಗಿ ಬಿಸಿ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫೈನ್ ಪೌಡರ್ ಮಾಡಿ ಹಾಕ್ಕೊಬೇಕು. ಬಿರಿಯಾನಿಗೆ ಮೇನ್ ಫ್ಲೇವರೇ ಈ ರೀತಿ ಮಾಡೋದ್ರಿಂದ. ನೆಕ್ಸ್ಟು ಒಂದು ಮೀಡಿಯಂ ಸೈಜ್ದು ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋಣ. ನೆಕ್ಸ್ಟು ಕಾಲು ಲೀಟ್ರು ಮೊಸರು ಹಾಕ್ಕೊತ ಇದ್ದೀನಿ, ಗಟ್ಟಿ ಮೊಸರು. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಪ್ಲೇಟ್ ಕ್ಲೋಸ್ ಮಾಡಿಟ್ಟು ಒಂದು 10-15 ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ಆ ಮಸಾಲೆ ಎಲ್ಲ ಮಟನ್ ಒಳಗಡೆ ಆಗ ಚೆನ್ನಾಗಿ ಹಿಡಿದಿರುತ್ತೆ. ಈಗ ನೋಡಿ ಒಂದು 15 ಮಿನಿಟ್ಸ್ ಆದಮೇಲೆ ನೋಡೋಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಟ್ಟು ಮಾಡ್ಕೊಳ್ಳಿ, ಇಲ್ಲಾಂದರೆ ತಳ ಇಟ್ಕೊಬಿಡುತ್ತೆ. ನೋಡಿ ಈಗ ಚೆನ್ನಾಗಿ ಕುಕ್ ಆಗಿದೆ. ನೆಕ್ಸ್ಟ್ ನಾವು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಎಷ್ಟು ಅಕ್ಕಿ ತೊಗೊತೀವೋ ಅಷ್ಟು ನೀರನ್ನು ನಾವು ಆ್ಯಡ್ ಮಾಡ್ಕೊಬೇಕು. ನಾನಿಲ್ಲಿ 1 ಕೆಜಿ ಮಟನ್ಗೆ 1 ಕೆಜಿ ಅಕ್ಕಿನ ತೊಗೊಂಡಿದ್ದೀನಿ. ಇದು ಮಟನ್ ಬೇಯಿಸಿದ ನೀರು, ವೇಸ್ಟ್ ಮಾಡ್ದೇ ನಾನು ಅದನ್ನು ಕೂಡ ಬಿರಿಯಾನಿಗೆ ಆ್ಯಡ್ ಮಾಡ್ಕೊತ ಇದ್ದೀನಿ. ನಾನು 1 ಕೆಜಿ ಅಕ್ಕಿ ತೊಗೊಂಡಿರೋದ್ರಿಂದ ನೋಡಿ ನಾನು ಮೀಡಿಯಂ ಸೈಜ್ ಲೋಟದಲ್ಲಿ 5 ಲೋಟ ನೀರನ್ನು ಹಾಕ್ಕೊತ ಇದ್ದೀನಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನಾವು ಅಕ್ಕಿನ ಸ್ಟಾರ್ಟಿಂಗ್ ಈ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಮಾಡಬೇಕಾದ್ರೇನೇ ಅಕ್ಕಿನ ನೆನೆಸಿಟ್ಕೊಂಡ್ರೆ ನಮಗೆ ಕರೆಕ್ಟಾಗಿರುತ್ತೆ. ನೋಡಿ ಈಗ ಚೆನ್ನಾಗಿ ಕುದ್ದು ಬರ್ತಾ ಇದೆ ನೀರು. ಈ ಟೈಮಲ್ಲಿ ಸಾಲ್ಟ್ ಎಲ್ಲ ನಾವು ಚೆಕ್ ಮಾಡಿಕೊಂಡು ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಸ್ವಲ್ಪ ಸಾಲ್ಟ್ ಮತ್ತು ಖಾರ ಸ್ವಲ್ಪ ಜಾಸ್ತಿ ಇದ್ದಾಗ ರೈಸ್ ನಮಗೆ ಕುಕ್ ಆದಾಗ ಕರೆಕ್ಟಾಗಿರುತ್ತೆ ಟೇಸ್ಟು. ಈಗ ರೈಸ್ ಹಾಕ್ಕೊಳ್ಳೋಣ. ನಾನು ಬಾಸುಮತಿ ರೈಸ್ 1/2 ಕೆಜಿನೂ ನಾರ್ಮಲಾಗಿ ಮನೇಲಿ ಯೂಸ್ ಮಾಡುವಂಥ ಅಕ್ಕಿನ 1/2 ಕೆಜಿನೂ ತೊಗೊಂಡಿದ್ದೀನಿ. ಅಕ್ಕಿನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಪ್ಲೇಟ್ ಕ್ಲೋಸ್ ಮಾಡಿಟ್ಟು ಇದನ್ನು ಒಂದು 10-15 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳೋಣ. ನೋಡಿ ಈಗ ಒಂದು 15 ಮಿನಿಟ್ಸ್ ಆಗಿದೆ. ಈಗ ಒಂದ್ಸಲ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ತಿರ್ಗಾನೂ ಒಂದು 10 ಮಿನಿಟ್ಸ್ ಹಾಗೆ ನಾವು ಪ್ಲೇಟ್ ಕ್ಲೋಸ್ ಮಾಡಿಟ್ಟು ಕುಕ್ ಮಾಡ್ಕೊಳ್ಳೋಣ. ನೋಡಿ ಈಗ ಒಂದು 10 ಮಿನಿಟ್ಸ್ ಆಗಿದೆ. ನೆಕ್ಸ್ಟ್ ನೋಡಿ ನೀರು ಸ್ವಲ್ಪ ಸ್ವಲ್ಪನೇ ಇದೆ. ಸೊ ಈಗ ಇದನ್ನು ನಾವು ದಮ್ಗಿಟ್ಕೊಳ್ಳೋಣ. ದೋಸೆ ತವ ಇದೆ ಅಲ್ವಾ, ದೋಸೆ ತವನ ಇಟ್ಟು ಅದ್ರ ಮೇಲೆ ನಾವು ದೋಸೆ ತವ ಚೆನ್ನಾಗಿ ಬಿಸಿ ಆದಮೇಲೆ ಅದ್ರ ಮೇಲೆ ಪಾತ್ರೆ ಇಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆಗ ಮಟನ್ ಎಲ್ಲ ಕಡೆನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಪ್ಲೇಟ್ ಕ್ಲೋಸ್ ಮಾಡಿಟ್ಟು ನೆಕ್ಸ್ಟು ಒಂದು ಪಾತ್ರೆಯಲ್ಲಿ 3-4 ಲೀಟ್ರಷ್ಟು ನೀರನ್ನು ಹಾಕಿ ಪ್ಲೇಟ್ ಮೇಲೆ ಇಟ್ಟಾಗ ನಮಗೆ ಚೆನ್ನಾಗಿ ಬಿರಿಯಾನಿ ಸೂಪರಾಗಿ ಕುಕ್ ಆಗುತ್ತೆ. ನೆಕ್ಸ್ಟ್ ನೋಡಿ ಈಗ ಒಂದು 10 ಮಿನಿಟ್ಸ್ ಆಗಿದೆ. 10 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ನೋಡಿದಾಗ ನೋಡಿ ಎಷ್ಟು ಉದುರುದ್ರಾಗಿ ಬಿರಿಯಾನಿ ಸೂಪರಾಗಿ ಒಳ್ಳೆ ಕಲರ್ಫುಲ್ಲಾಗಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಮಟನ್ ಎಲ್ಲ ಕೂಡ ತುಂಬಾ ಸಾಫ್ಟಾಗಿ ಬೆಂದಿದೆ. ನೋಡಿ ಈಗ ಟೇಸ್ಟ್ ಮಾಡಿ ನೋಡೋಣ ಯಾವ ರೀತಿ ಬಂದಿದೆ ಅಂಥೇಳಿ. ತುಂಬಾ ಟೇಸ್ಟಿಯಾಗಿ ಮತ್ತು ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಬಿರಿಯಾನಿ. ಖಂಡಿತ ನೀವು ಟ್ರೈ ಮಾಡಿ. ಕಡಿಮೆ ಮಸಾಲೆಯನ್ನು ಬಳಸಿ ಮಟನ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಆನ್ ವಾಚಿಂಗ್. ಬಾಯ್ ಬಾಯ್.